सुपर होता है लोग सुपर कल चंदन कहते हैं समझे। हाय हाय एवरीवन नमस्कार नानु निम्म प्रीतिय भवानी राज एंड वेलकम बैक टू माय यूट्यूब चैनल। सो ई ओंदु ड्रेस निम्म नन्न ओल्ड वीडियो दल्ली नोडिरबहुदु। यस आ ओंदु वीडियो शूट मुगिस आदमेलेने ई ओंदु वीडियो ना स्टार्ट माड्ता इरोदु। सो इट्स अवर इवनिंग रुटीन ब्लॉग। सो लड्डू रुटीन हेगिरुत्ते इवनिंग टाइम एंड नन्न रुटीन हेगिरुत्ते इवनिंग टाइम अन्नोदन्न एल्ल निम्म जोते ई ओंदु वीडियो दल्ली शेर माड्तीवि। सो इट्स अ टाइम एग्जैक्टली 4:40 ಆಗ್ತದೆ। ಸೊ ಇವಾಗಿಂದನೇ ನಮ್ಮ ಒಂದು ಈವ್ನಿಂಗ್ ರುಟೀನ್ ಅನ್ನು ಶೇರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲೆಟ್ ಯು ಸೇ ಹಾಯ್ ಹಾಯ್ ಆ್ಯಂಡ್ ಇನ್ನೊಬ್ರು ಲಡ್ಡು ಕಡೆಯಿಂದ ಅವರ ಮಗಳಿಗೆ ಆ ಹೇಳೋದಕ್ಕೆ ಹೇಳಿದರು। ಸೊ ಆ ಒಂದು ಹಾಯನ್ನು ನಾವು ಆಟ್ ದ ಎಂಡ್ ಆಫ್ ಅ ಬ್ಲಾಗಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಕಾಯ್ತಾ ಇರಿ। ಯಾರು ಯಾರಿಗೋಸ್ಕರ ಹೇಳಕ್ಕೆ ಹೇಳಿದ್ದಾರೆ ಅಂತ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆ್ಯಂಡ್ ಅವರಿಗೆ ಬಿಗ್ ಥ್ಯಾಂಕ್ ಅಂತ ಕೂಡ ಹೇಳ್ತೀವಿ। ಸೊ ಅದಾದಮೇಲೆ ಈ ಒಂದು ಈಗ ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಬೇಕು। ಸೊ ಲಡ್ಡು ಸಮಟೈಮ್ಸ್ ಮಲ್ಕೋತಾನೆ ಬಟ್ ಸಮಟೈಮ್ಸ್ ಮಲ್ಕೊಳ್ಳೋದಿಲ್ಲ ಆ್ಯಂಡ್ ಇವತ್ತು ಎಸ್ಪೆಷಲಿ ಮಲ್ಕೊಂಡಿಲ್ಲ ಆ್ಯಂಡ್ ಇವತ್ತು ಟೈಮ್ ಆ್ಯಂಡ್ ಡೇಟ್ ಟೈಮ್ ಆಗಲಿ ಐ ಸೆಡ್ 4:30 ಈಗ ಡೇಟ್ ಬಂದುಬಿಟ್ಟು ಡೇಟ್ ಸಾರಿ ಡೇಟ್ ಐ ಥಿಂಕ್ ಇಟ್ಸ್ 30 ಇವತ್ತು ವೆಡ್ನಸ್ಡೇ। ಸೊ ಊರಿಗೆ ಹೋಗಬೇಕಾಗಿತ್ತು ವೆಡ್ನಸ್ಡೇ ಇವತ್ತು ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ ಬಟ್ ಡೆಫಿನೆಟ್ಲಿ ನಾಳೆ ಊರಿಗೆ ಹೋಗೋದಿದೆ। ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ಬೋದೇನೋ ನೀವು ಐ ಡೋಂಟ್ ನೋ ಬಟ್ ಏಯ್ ಎಸ್ ಇವತ್ತು ಈವ್ನಿಂಗ್ ರುಟೀನ್ ಬ್ಲಾಗನ್ನು ಮಾಡ್ತಾ ಇದ್ದೀವಿ। ಸೊ ಈಗ ಏನು ಮಾಡ್ತಾ ಇದ್ದೀವಿ ಗೊತ್ತಾ, ನಾವಿವತ್ತು ಮಸಾಲ ಟೀ ಜೊತೆಗೆ ಆಲೂ ಪ್ಯಾನ್ ಫ್ರೈಯನ್ನು ಮಾಡ್ತಾ ಇದ್ದೀವಿ। ಸೊ ಈವ್ನಿಂಗ್ ಸ್ನ್ಯಾಕ್ಸ್। ಸೊ ಸಮಟೈಮ್ಸ್ ಕೇಳೋದಿಲ್ಲ ಲಡ್ಡು ಬಟ್ ಕೇಳ್ತಾನೆ, ಹಾಲು ಕುಡಿತಾನಲ್ವಾ। ಸೊ ಅದ್ರ ಜೊತೆಗೆ ನಾವು ಕೂಡ ಜಿಕ್ಚ ಮಾಡೋದಕ್ಕೆ ಆಬ್ವಿಯಸ್ಲಿ ಸ್ನ್ಯಾಕ್ಸ್ ತಿಂದೇ ತಿಂತೀವಿ। ಸೊ ಅದ್ರ ಜೊತೆಗೆ ಈಗ ಸ್ಟಾರ್ಟ್ ಮಾಡಬೇಕು ನಮ್ಮ ಈವ್ನಿಂಗ್ ಸ್ನ್ಯಾಕ್ಸನ್ನು। ಬನ್ನಿ ನೋಡೋಣ ಹೇಗೆ ಮಾಡ್ತೀವಿ ಅಂತ ತೋರಿಸಿ। ಅದಕ್ಕೂ ಮುಂಚೆ ಈ ಒಂದು ಈವ್ನಿಂಗ್ ರುಟೀನ್ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿ ಸೊ ಅದನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರದೇವಾಗಲೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹಾಯ್ ಫ್ರೆಂಡ್ಸ್ ಅನು ಹಾಯ್ ಫ್ರೆಂಡ್ಸ್ ಹೌ ಆರ್ ಯು ಹೌ ಆರ್ ಯು ಓಕೆ। ಸೊ ಬನ್ನಿ ಈಗ ನಮ್ಮ ಜೊತೆ ಇರಿ, ನಮ್ಮ ಈವ್ನಿಂಗ್ ಬ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ ಅಂತೆಲ್ಲ ಶೇರ್ ಮಾಡ್ತೀವಿ। ಸೊ ಯಾ ಈಗ ಮಸಾಲ ಟೀ ಅದಾದಮೇಲೆ ಆಲೂ ಪ್ಯಾನ್ ಫ್ರೈ ಮಾಡೋಣ ಲಡ್ಡು, ಕಿಚನ್ಗೆ ಹೋಗೋಣ ಬಾ। ನಿಂಗೇನು ಬೇಕೀಗ? ಹಾಂ ಏನು ಬೇಕು? ಈಗ ಫೋನ್ ಸೆಟಲ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್। ಈಗ ಆಲೂ ತವಾ ಫ್ರೈ ಸ್ನ್ಯಾಕ್ಸ್ ರೆಸಿಪಿ ಮಾಡೋದಕ್ಕೆ ನಾನು ಎಲ್ಲರೂ ಈಗ ಎದ್ದಿಟ್ಕೊಂಡಿದ್ದೀನಿ ಆ್ಯಂಡ್ ಇವನ್ ನೋಡಿ ಬರೋಲಿ ಏನು ಮಾಡ್ತಾ ಇದೆಯಾ, ಬೌಲ್ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ ಸಿ ಬೌಲ್ ಹಿಡ್ಕೊಂಡು। ಏನು ಬೇಕು ಈ ಬೌಲಲ್ಲಿ? ಜ್ವರಗಳು ಚಾಕಿ ಚಿಚಪ್ಪ ಚಾಕಿ ಸಿರಪ್ ಅಶೀಸ್ ಚಾಕಿ ಸಿರಪ್ ತಿನ್ನೋ ಬುದ್ಧಿ ಅವನಿಗೆ। ಸೊ ಬನ್ನಿ ಸ್ವಲ್ಪ ಹಾಕ್ಕೊಟ್ಬಿಡ್ತೀನಿ, ಇಲ್ಲಾಂದ್ರೆ ಕಿಚನ್ಲಿ ಇಂದ ಆಚೆ ಹೋಗಲ್ಲ ಅವನು ಬಾ। ವೇಟ್ ಸ್ಯಾಂಡ್ ದೇರ್ ಓ ಇಲ್ಲೇ ಇದೆಯಾ, ಕಮ್ ಕೊಡಿಲಿ ಸ್ವಲ್ಪ ಬೇಕಾ ಜಾಸ್ತಿ ಬೇಕಾ? ಗೋ ವೇಟ್ ಗೋ ಗೋ ಮಮ್ಮಿ ಸ್ನ್ಯಾಕ್ಸ್ ಕದ ಮಾಡಾದ್ಮೇಲೆ ಬರ್ಬೇಕು ಆಯ್ತಾ? ಇಲ್ಲ ಅಂದ್ರೆ ಮಾಡೋದಕ್ಕೆ ಬಿಡಲ್ಲ। ಸೊ ಫಸ್ಟು ಹಾಲು ತವಾ ಫ್ರೈಗಲ್ವಾ, ಸೊ ಈಗ ನಾನು ಹಾಲು ಸಿಪ್ಪೆನೆಲ್ಲ ತಕ್ಕೊತಾ ಇದ್ದೀನಿ, ಫಸ್ಟ್ ಇಂಗ್ರೀಡಿಯಂಟ್ಸ್ ಎಲ್ಲ ಏನೇನು ಬೇಕು ಅಂತ ರೆಡಿ ಮಾಡಿಟ್ಕೊಂಡು ಆಮೇಲೆ ನಿಮ್ಗೆ ರೆಸಿಪಿನ ತೋರಿಸ್ತೀನಿ ಓಕೆ। ಮೊದಲನೇದಾಗಿ ನಾನಿಲ್ಲಿ ದಪ್ಪ ಗಾತ್ರದ 3 ಆಲೂಗಡ್ಡೆನ ತಗೊಂಡು ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ। ಸೊ ಅದಾದಮೇಲೆ ಈ ರೀತಿ ಒಂದು ಬೌಲಿಗೆ, ಅಂದರೆ ಚಿಕ್ಕ ಬೌಲ್ ಆದ್ರೇ ಸಾಕು, ಸೊ ಈ ಬೌಲಿಗೆ ನಾನಿಲ್ಲಿ ಒಂದು ಸ್ಮಾಲ್ ಕಪ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕೋತಾ ಇದ್ದೀನಿ। ಸೊ 1 ಕಪ್ ಮೆಷರ್ಮೆಂಟ್ ಅಷ್ಟೇ ಬರುತ್ತೆ, ಸ್ಪೂನ್ ವೈಸ್ ಅಂದರೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಬೋದು ಆ್ಯಂಡ್ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಆ್ಯಂಡ್ ನಿಮಗಿನ್ನೂ ಖಾರ ಹೆಚ್ಚಾಗಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೊಬೋದು। 1 ಟೇಬಲ್ ಸ್ಪೂನ್ ಗರಂ ಮಸಾಲ,
ಕೊರಿಯಂಡರ್ ಹಾಗೆ ಕರಿ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ನಾನು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದು ಓಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ವಾಟರ್ ಥರ ಆಗಿದೆ. ನೀವು ರೆಡಿ ಇದ್ರೂ ಕೂಡ ಅದನ್ನು ಹಾಕ್ಕೊಳ್ಬೋದು ಸ್ವಲ್ಪ. ಅದಾದಮೇಲೆ ಲೆಮನ್ ಜ್ಯೂಸ್, ಸೊ ಅರ್ಧ ಲೆಮನನ್ನು ನಾನು ಸ್ಕ್ವೀಸ್ ಮಾಡಿ ಇಟ್ಟಿದ್ದೆ, ಸೊ ಅದನ್ನು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಂದರೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕ್ಕೊಂಡು ನೀವು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಡ್ರೈ ಮಿಕ್ಸ್ ಚೆನ್ನಾಗಿ ಮಾಡಾದಮೇಲೆ ನೀವು ವಾಟರನ್ನು ಹಾಕಿ ಚೆನ್ನಾಗಿ ನೀವು ತಿಕ್ಕಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಅದು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಆದ್ರೂ ಪರವಾಗಿಲ್ಲ. ಕೈಯಲ್ಲೇ ನೀವು ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ನೀವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ಲೈಸಸ್ನೆಲ್ಲನೂ ಅದರೊಳಗಡೆ ಹಾಕಬೇಕು. ಸೊ ಯಾವುದೇ ರೀತಿ ಲಂಬ್ಸ್ ಇಲ್ದಿರೋ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಕಾರ್ನ್ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ತಳಕ್ಕೆ ಅಂಟೋದೆಲ್ಲನೂ ಇರುತ್ತೆ. ಸೊ ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಸ್ಲೈಸಸ್ಸನ್ನೆಲ್ಲ ಹಾಕಿ ಒಂದು ಹಾಫ್ ಆನ್ ಅವರ್ ಆದರೂ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಸೊ ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಪೊಟೊಟೊ ಎಲ್ಲ ತುಂಬಾ ಸಾಫ್ಟ್ ಆಗುತ್ತೆ ಆ್ಯಂಡ್ ರೋಸ್ಟ್ ಮಾಡೋದಕ್ಕೆ ತುಂಬ ಬೇಗ ಕ್ವಿಕ್ ಆಗಿ ಆಗುತ್ತೆ. ಸೊ ಅದ್ರ ಜೊತೆಗೆ ಆ ಮಸಾಲೆ ಎಲ್ಲನೂ ಕೂಡ ಪೊಟೊಟೊಗೆ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಇದನ್ನು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ. ಫ್ರೆಂಡ್ಸ್, ಈಗ ಮಸಾಲ ಟೀ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಸೊ ಮಸಾಲ ಟೀ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನನಗೆ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಕಿಚನ್ ಮೆಸ್ಸಿ ಆಗನ್ಸ್ಬೋದು, ಸೊ ಇದು ಯಾಕಂದರೆ ನಾನು ಮಧ್ಯಾಹ್ನ ಮಾಡಿದಂತಹ ಲಂಚ್. ಸೊ ಸೊಪ್ಪು ಸಾರು ಅನ್ನ ಸಾಂಬಾರ್, ಸೊ ಅದನ್ನೆಲ್ಲನೂ ಇಲ್ಲೇ ಇಟ್ಬಿಡ್ತೀನಿ ಅನ್ನೋ ಸೆಲ್ಫ್ ಮೇಲೆ. ಇಟ್ಸ್ ಓಕೆ ಫೈನ್. ಈಗ ಮಸಾಲ ಟೀ ಮಾಡೋದಕ್ಕೆ ನಾನು ಫಸ್ಟ್ ಈಗ 1 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಸೊ ಈಗ ಫಸ್ಟ್ ಮೊದಲಿಗೆ ಶುಂಠಿನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಓಕೆ, ಈ ರೀತಿ ಸ್ಮ್ಯಾಶ್ ಆದಷ್ಟ್ರೆ ಸಾಕು, ಗಮ ಗಮ ಅನ್ನತ್ತೆ. ಈಗ ಒಂದು ಬೌಲಲ್ಲಿ ಇದನ್ನ ನಾನು ಹಾಕ್ಕೊಳ್ತೀನಿ. ಸೊ ಈ ರೀತಿ ಒಂದು ಶುಂಠಿನ ಮೊದಲಿಗೆ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಚಕ್ಕೆ ಒಂದು 3-4, ಅದಾದಮೇಲೆ ಪೆಪ್ಪರ್. ಸೊ ಮೆಣಸು ಬಂದ್ಬಿಟ್ಟು ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಆ ಸ್ಪೈಸಿ ನಾಲ್ಗೆಗೆ ಕುಡಿತಾ ಇದ್ರೆ ಚೆನ್ನಾಗಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಮೆಣಸು ಹಾಕೋತಾ ಇದ್ದೀನಿ, ಅದರ್ವೈಸ್ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು 12-15 ಕಾಳು ಮೆಣಸು ಹಾಕೋತಾ ಇದ್ದೀನಿ ಅಷ್ಟೇ. ಪ್ಯಾನ್ ಫ್ರೈ, ಸಾರಿ, ಪೊಟ್ಯಾಟೊ ಪ್ಯಾನ್ ಫ್ರೈ ರೆಡಿ ಆಗಿದೆಯಾ ಮಮ್ಮಿ ಅಂತ ಕೇಳ್ತಾ ಇದ್ದಾನೆ. ಓಕೆ, ಇಲ್ಲಿ ನಾನು ಒಂದು 3 ಲವಂಗನ ತಗೋತಾ ಇದ್ದೀನಿ. ಅದಾದ್ಮೇಲೆ ಏಲಕ್ಕಿ 1-2. ಈ ಟೀ ಕುಡಿತಾ ಇದ್ರೆ ಫ್ರೆಂಡ್ಸ್, ವಾವ್, ಎಂತ ತಲೆನೋವಿದ್ರು ಓಡೋಗ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಗಮ ಗಮ ಅಂತ ಇರುತ್ತೆ. ಅವನ ಪಾಡಿಗೆ ಅವನ ಚೇಷ್ಟೆ ಮಾಡ್ತಾ ಇರ್ತಾನೆ ಯೂಶ್ವಲಿ ಈವ್ನಿಂಗ್ ಟೈಮ್, ತುಂಬಾನೇ ಫುಲ್ಲು ಎಫರ್ಟ್ ಜೋಶ್ ಬಂದ್ಬಿಟ್ಟಿರುತ್ತೆ ಅವನ್ಗೆ ಆಟ ಆಡೋದಕ್ಕೆ. ಓಕೆ, ಈಗ 2 ಏಲಕ್ಕಿ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಸೊ ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು ಜೊತೆಗೆ ಶುಂಠಿ ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ನಾನು 4 ಇಂಗ್ರೀಡಿಯೆಂಟ್ಸ್ ಏನನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕೂಡ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ. ಸೊ ಇದನ್ನು ಕೂಡ ನಾನು ಎಲ್ಲಾನು ಈ ಒಂದು ಬೌಲ್ಗೆನೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಓಕೆ, ಈಗ ಮಸಾಲೆ ಟೀಗ್ ಬೇಕಾಗಿರುವಂತಹ ಮಸಾಲ ರೆಡಿ ಆಗಿದೆ. ಈಗ ಟೀ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂತ ಇದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂತಹ ಮಸಾಲೆಗಳನ್ನೆಲ್ಲನೂ ಆ ಒಂದು ಬಿಸಿ ನೀರಿಗೆ ಹಾಕಬೇಕು. ಸೊ ದಟ್ ಅದರಲ್ಲಿರುವಂತಹ
ಟೇಸ್ಟ್ ಆ್ಯಂಡ್ ಫ್ಲೇವರ್ ಎಲ್ಲನೂ ಕೂಡ ಆ ನೀರಲ್ಲಿ ಚೆನ್ನಾಗಿ ಬೆರೆತು ಅದರ ಘಮನ ಬಿಡುತ್ತೆ. ಸೊ ನೀವು ಬಾಯ್ಲ್ ಮಾಡ್ತಾ ಮಾಡ್ತಲೇ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಅದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಸೊ ಆ ಮಸಾಲೆ ಎಲ್ಲ ಆ ನೀರಿಗೆ ತಾಕಿ ಫುಲ್ ಡಿಕಾಕ್ಷನ್ ಥರ ಸ್ಮೆಲ್ ಘಮ ಘಮ ಅಂತ ಬರಬೇಕು ಫಸ್ಟಿಗೆ. ಅದಾದಮೇಲೆ ನೀವು ಯಾವ ಟೀ ಪೌಡರನ್ನು ಯೂಸ್ ಮಾಡ್ತೀರಾ ಅದನ್ನು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಬಟ್ ನಂದು ಇಲ್ಲಿ ಸ್ಮಾಲ್ ಸ್ಪೂನ್ ಆಗಿರೋದ್ರಿಂದ ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು 3 ರೋಸಸ್ ಪೌಡರ್. ಸೊ ಇಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು 3 ರೋಸಸ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಆ ಟೀ ಪೌಡರ್ ಆ್ಯಂಡ್ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡು ಹಾಕಿರುವಂತಹ ಮಸಾಲೆ ನೀರು ಎಲ್ಲನೂ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ಇಲ್ಲಿ 1/2 ಗ್ಲಾಸಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. ಸೊ ಫೈನಲಿ ಹಾಲನ್ನು ಹಾಕಬೇಕು. ಹಾಲನ್ನು ಹಾಕಿದ ತಕ್ಷಣ ಅದಾದಮೇಲೆ ನೀವು ಶುಗರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಶುಗರ್ ಇಲ್ಲಿ ನಾನು ಸ್ವಲ್ಪ ಸ್ವೀಟ್ ಇರಲೇಬೇಕು ನಮಗೆ, ಹಾಗಾಗಿ ನಾನು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶುಗರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು. ಸೊ ಶುಗರನ್ನು ಆ್ಯಡ್ ಮಾಡಾದಮೇಲೆ ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ ಒಂದು 5 to 10 ಮಿನಿಟ್ಸ್ ಆದರೂ ಈ ಒಂದು ಮಸಾಲ ಟೀ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು. ಆ್ಯಂಡ್ ನೀವು ನೋಡ್ತಿದ್ರೆ ಸಹ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಅಮೇಝಿಂಗ್ ಆ್ಯಂಡ್ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಈ ಒಂದು ಮಸಾಲ ಟೀಗೆ. ಆ ಇಂಗ್ರೀಡಿಯೆಂಟ್ಸೇ ಮೇನ್ ಒಂದು ಏನು ಹೇಳ್ತಾರೆ ಲೈಕ್ ಅದನ್ನು ಹೇಳೋದಕ್ಕಾಗೋದಿಲ್ಲ. ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ 10 to 15 ಮಿನಿಟ್ಸ್ ಚೆನ್ನಾಗಿ ಕಾಯ್ದಾದ್ಮೇಲೆ ನಾನು ಇಲ್ಲ ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಿರ್ಬೋದು. ಇವ್ರಿಂಗ್ ಸ್ನ್ಯಾಕ್ಸ್ ಜೊತೆಗಂತೂ ಆಹಾ ಹೇಳಿ ಮಾಡಿಸ್ದಂಗಿರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ವೆರಿ ಬ್ಯೂಟಿಫುಲ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಕೂಡ ಮಾಡಿ. ಈಗ ನೀವು ನೋಡ್ತಿದ್ದೀರಲ್ಲ ಹಾಫ್ ಆನ್ ಅವರ್ ಆದಮೇಲೆ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಪೊಟೇಟೊ ಅಂತ ಹೇಳಿ. ಸೊ ಅದಾದಮೇಲೆ ನಾನಿಲ್ಲಿ ಪ್ಯಾನನ್ನು ಇಟ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಅದಾದಮೇಲೆ ಒಂದೊಂದೇ ಸ್ಲೈಸನ್ನು ನಾವು ಆಯಿಲಲ್ಲಿ ಹಾಕಬೇಕು. ಇದು ಏನಿಲ್ಲ ಅಂತ ಅಂದ್ರೂ ಲೋ ಫ್ಲೇಮಲ್ಲಿಟ್ಟು ಇಡಬೇಕಾದ್ರೆ ಹಾಕಿ ಅದಾದಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಸೊ ಆಪೋಸಿಟ್ ಡೈರೆಕ್ಷನ್ ಎರಡೂ ಕಡೆಯೂ ನೀವು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಸೊ ದಟ್ ನಿಮಗೆ ಆ ಒಂದು ಬ್ರೌನಿಷ್ ಆಗ್ತಾ ಇದ್ದಂಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಮ್ಯಾರಿನೇಟ್ ಮಾಡಿರೋದ್ರೂ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಗನೆ ಬಾಯ್ಲ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೈನಲಿ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮಾಡಿ ಆ್ಯಂಡ್ ಒಂದ್ಸಲ ಟ್ರೈ ಕೂಡ ಮಾಡಿ. ನೀವು ನೋಡಿರ್ಬೋದು ಈ ರೆಸಿಪಿಗಳನ್ನೆಲ್ಲನೂ, ಬಟ್ ನಾವು ಒಂದ್ಸಲ ಟ್ರೈ ಮಾಡಿ ಅದನ್ನು ಟೇಸ್ಟ್ ಮಾಡಿದಾಗಲೇ ತುಂಬ ಚೆನ್ನಾಗಿ ಗೊತ್ತಾಗೋದು. ಆ್ಯಂಡ್ ಇದು ಏನು ಇನ್ನೊಂದು ರೆಸಿಪಿ ಅಂತ ಅಂದ್ಕೊಂಡ್ರೆ ಅನ್ನುವೆ ನಾನು ಇಲ್ಲಿ ಇನ್ನೂ ಒಂದಷ್ಟು ಪೊಟೇಟೊ ಇರೋದನ್ನು ನಾನು ಫ್ರೆಂಚ್ ರೈಸ್ ಶೇಪಲ್ಲಿ ಕಟ್ ಮಾಡಿ ಅದೇ ಒಂದು ಮಸಾಲೆಗೆ ಮಿಕ್ಸ್ ಮಾಡಿ ಅದನ್ನು ಆಯಿಲಲ್ಲಿ ಬಿಡ್ತಾ ಇದ್ದೀನಿ. ಆ್ಯಂಡ್ ಇದು ಫೈನಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಸೊ ನೀವು ಈ ರೀತಿ ಕೂಡ ಪೊಟೇಟೊನ ಆ ಒಂದು ಮಸಾಲೆಗೇ ಮಿಕ್ಸ್ ಮಾಡಿ ಮಾಡ್ಬೋದು. ಸೊ ಇದು 2-in-1 ಅನ್ನೋ ಥರ ಸ್ನ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಫೈನಲಿ ನಮ್ಮ ಸ್ನ್ಯಾಕ್ಸ್ ರೆಡಿ. ಆಲೂ ಪ್ಯಾನ್ ಫ್ರೈ, ಸೊ ಆಲೂ ಫ್ರೆಂಚ್ ಫ್ರೈಸ್ ಆ್ಯಂಡ್ ಮಸಾಲ ಟೀ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಇಷ್ಟಪಟ್ಟು ಕೂಡ ತಿಂತಾರೆ. ಹೋಗಿದೆ ಸಖತ್ ಟೇಸ್ಟ್. ಟ್ರೈ ಮಾಡಿ. ಇವ್ರಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪರ್ವಾಗಿದೆ. ಆ್ಯಂಡ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ಟ್ರೈ ಮಾಡಿ ಒಂದ್ಸಲ. ಲಡ್ಡು ಹೆಂಗಿದೆ ಲಡ್ಡು? ಚೆನ್ನಾಗಿದೆ. ಆ್ಯಂಡ್ ಮಸಾಲ ಟೀ ವಾಸ್ ವಾವ್ ಅಮೇಝಿಂಗ್. ಎಮ್ಮಿ ಐ ಫೈ ಮಮ್ಮಿ ಆ್ಯಂಡ್ ಪ್ಯಾನ್ ಫ್ರೈ ಹೇಗಿದೆ ಅಂತ ತೋರಿಸ್ತೀನಿ. ಇಟ್ಸ್ ಜಸ್ಟ್ ಆಸಮ್ ಆಸಮ್ ಸೂಪರ್ ಇದೆ. ನೋಡು ಸೂಪರ್ ಅಂತ ಹೇಳು. ಸೂಪರ್ ಚೆನ್ನಾಗಿ ಬಿಟ್ಟಿದೆ. ಚೆನ್ನಾಗಿ ಹಂಗಿರ್ಬೇಕು.
सो फाइनली नम स्नैक्स ना अर्धमर्ध फिनिश मादिवि सो मसाला टीज ಕಾಣಿಸ್ತಾನಲ್ಲಿ ಖಾಲಿ ನನ್ನ ಟರ್ನ್ ಖಾಲಿ ಆ್ಯಂಡ್ ಸ್ವಲ್ಪ ನೀನು ತಿನ್ಬೇಕಾ ಅವನಿನ್ನೂ ತಿನ್ಬೇಕಂತೆ ನೋಡಿ ಲಡ್ಡು ಬಾಸ್ ಇನ್ನೂ ಹೇಗೆ ತಿಂತಾ ಇದ್ದಾರೆ ಅಂತ ಸೊ ಹೆಂಗಿತ್ತಮ್ಮ ಲಡ್ಡು ನೈಸ್ ಎಮ್ಮಿ ಇದರ ಮಕ್ಕಳಿಗೆ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾರೆ ಸೊ ಪೊಟೇಟೋ ಇನ್ ದ ಸೆನ್ಸ್ ಓನ್ಲಿ ಸಾಂಬಾರಲ್ಲಿ ಹಾಕಬೇಕು ಆ್ಯಂಡ್ ಅದರಲ್ಲಿ ಮಕ್ಕಳನ್ನ ತಿನ್ನೋದಕ್ಕೆ ಫೋರ್ಸ್ ಮಾಡೋದಕ್ಕೇನೆ ಹೆಚ್ಚಾಗಿ ಈ ರೀತಿ ಒಂದು ಸ್ನ್ಯಾಕ್ಸ್ ಥರ ನೀವು ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇದ್ರೆ ಮಕ್ಕಳು ಕೂಡ ತಿನ್ನೋದಕ್ಕೆ ಅಷ್ಟೇ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ಆ್ಯಂಡ್ ಲಡ್ಡುಗಂತೂ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಇಷ್ಟನ್ನು ನಾವೇ ಫಿನಿಷ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಸ್ಬೆಂಡ್ ಕೂಡ ಬರ್ತಾರೆ ಅವ್ರಿಗೂ ಕೂಡ ಕೊಡ್ತೀವಿ ಆ್ಯಂಡ್ ಯಾ ಇದು ಆಗಿತ್ತು ನಮ್ಮ ಒಂದು ಸ್ನ್ಯಾಕ್ಸ್ ಆ್ಯಂಡ್ ಈಗ ಆಲ್ಮೋಸ್ಟ್ 5:40 ಆಗ್ತಿದೆ ಆ್ಯಂಡ್ ಈವ್ನಿಂಗ್ ಟೈಮ್ ಸ್ವಲ್ಪ ಕೆಲಸ ಕೂಡ ಮಾಡ್ತೀನಿ ನಾನು ಅಲೌಂಗ್ ಲಡ್ಡು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾನೆ ಈವ್ನಿಂಗ್ ಟೈಮ್ ಆ್ಯಂಡ್ ಬಾಯ್ ಬಟ್ಟೆ ಒಗೆಯೋದು ಈಸಿ ಒಣಗಾಕ ಮೇಲೆ ಎತ್ಕೋ ಬರೋದಿದೀರ ಇಟ್ಸ್ ವೆರಿ ಡಿಫಿಕಲ್ಟ್ ರೂಮ್ ಅಲ್ಲಿ ಇಡೋದಾ ಆಮೇಲೆ ಕಾರ್ ಅಲ್ಲಿ ಇಡೋದು ಕಾರ್ ಇಡೋದು ನೀಟಾಗಿ ಇಡು ಕಾರ್ ಆಟಾಡ್ಬೇಕಾ ನೀನು ಎತ್ಕೋ ಕಾರ್ ಎತ್ಕೋ ಯಾರ ಲೈಟ್ ಹೊಡೆದ ಇರೋದು ಕಾರ್ ಲೈಟ್ ಯಾರು ಹೊಡೆದಿದ್ದು ನೀನಾ ಗೋಟ್ ಗೋಟ್ ಈಗ ಟೈಮ್ ಆಲ್ಮೋಸ್ಟ್ 6:00 ಇನ್ನೂ 10 minutes ಇದೆ ಸೊ ಇದ್ರ ಬಿಟ್ವಿನಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿರುತ್ತೆ ಆ್ಯಂಡ್ ಸ್ವಲ್ಪ ಸಿಂಕಲ್ಲಿ ಸಾಮಾನೆಲ್ಲ ವಾಶ್ ಮಾಡಬೇಕು ಸೊ 10 minutes ಸಾಕು ನನಗೆ ವಾಶ್ ಮಾಡ್ಬಿಡ್ತೀನಿ ಸೊ ಅದ್ರ ಮಧ್ಯ ಲಡ್ಡುನ ಸ್ವಲ್ಪ ಆಟ ಆಡಿಸ್ತೀನಿ ಸೊ ಸಿ ಆಚೆ ಬಾ ಮಮ್ಮಿ ಕಾರ್ ಲಡ್ಡು ನಿಂದ ನಿನ್ನ ಡ್ರೆಸ್ ಹೇಗಾಗಿ ಈ ಥರ ಹಾಕೊಂಡಿದ್ಯಾ ನೀಟಾಗಿ ಹಾಕೋ ನೀಟಾಗಿ ಹಾಕೋ ಇದನ್ನ ನೋಡು ಒನ್ ಟು ತ್ರೀ ಹೇಳು ನೀನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ವಾವ್ ವೆರಿ ಗುಡ್ ಅಲ್ವಾ ನೀನು ಥ್ಯಾಂಕ್ ಯು ಫ್ರೆಂಡ್ಸ್ ಅನ್ನು ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಗೋ ಜಾಮ್ ಓಕೆ ಅಮ್ಮ ನವ್ಯ ಪಾಪು ಅಂತ ಇದೆಯಂತೆಮ್ಮ ಪಾಪುಗೆ ನೀನು ಹಾಯ್ ಹೇಳ್ಬೇಕಂತೆ ಓಕೆನಾ ಹಾಯ್ ನವ್ಯ ಅಂತ ಹೇಳ್ಬೇಕು ಆಯ್ತಾ ನಿಂಗೆ ಓಕೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಈವ್ನಿಂಗ್ ರುಟೀನ್ ಬ್ಲಾಗ್ ಇಷ್ಟ ಆಗಿರುತ್ತೆ ಸೊ ಆಸ್ ಯೂಶುವಲ್ 4:30 to 6:00 ವರೆಗೂ ಇಷ್ಟೇ ಮಾಡೋದು ನಾವು ಆ್ಯಂಡ್ ಸ್ನ್ಯಾಕ್ಸ್ ರಿಲೇಟೆಡ್ ಹೇಳ್ಬೇಕಂದ್ರೆ ಇವತ್ತು ಮಾಡಲೇಬೇಕಾಗಿತ್ತು ಆ್ಯಂಡ್ ಪೊಟೇಟೊ ಕೂಡ ಜಾಸ್ತಿ ಇತ್ತು ಸೊ ಯಾವುದಾದ್ರೂ ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ವಿ ಆ್ಯಂಡ್ ವಿ ಎಂಜಾಯ್ಡ್ ಅಲಾಟ್ ಆ್ಯಂಡ್ ಲಡ್ಡು ಕೂಡ ತುಂಬ ಆ್ಯಂಡ್ ಪೊಟೇಟೊ ತಿನ್ನಲ್ಲ ಅಂತಲ್ಲ ಆರಾಮಾಗಿ ತಿಂತಾನೆ ಸೊ ಅದರಲ್ಲೇನು ವರಿ ಇಲ್ಲ ಆ್ಯಂಡ್ ಇವತ್ತಿನ ಪೊಟೇಟೊ ತಿಂತೀಯಾ ಎಸ್ ಆ್ಯಂಡ್ ಇವತ್ತಿನ ಇವತ್ತು ಈವ್ನಿಂಗ್ ರುಟೀನ್ ಬ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಆ್ಯಂಡ್ ಯಾ ಎಂಡ್ ಆಫ್ ದ ಬ್ಲಾಗ್ ರವಿ ರಾಜು ಅನ್ನೋರು ಇಲ್ಲಿ ನೋಡ್ತಿರ್ಬೋದು ನೀವು ಎಸ್ ಅವರ ಮಗಳು 5 years ಬೇಬಿ ನವ್ಯ ಅಂತ ಇದ್ದಾರಂತೆ ಸೊ ನಮ್ಮ ಕಡೆಯಿಂದನೂ ಹಾಯ್ ನವ್ಯ ನೀನು ಹೇಳು ಹಾಯ್ ನವ್ಯ ಅಕ್ಕ ಅಕ್ಕ ನವ್ಯ ಅಕ್ಕ ಅಕ್ಕ
ओके नव्य बीबी नम लड्डू कड़ा निगू कूड़ा हाय एंड यू नो लड्डू तर आक्टिव अंत हेत वीडियो ना अलग मुगस्तनी फ्रेंड्स निम्न नेक्स्ट वो इंटरेस्टिंग वीडियोदेती सो आदू इन मुझे ब्लॉग्स कूड़ा मातनी सो ब्लॉग स्वल्प मटिगे नो होल यस नहीं कूड़ा नोड़ीबू ना वो वीडियो शेड्यूल हेगे अंतु यस इन मुझे ब्लॉग कूड़ा कंटिन्यू मातनी इवतना नम इवनिंग रुटीन ब्लॉग ना इलेगे हिट मारती इन केस इवनिंग रुटीन ब्लॉग इष्ट आगे प्लीज डू लाइक शेयर कमेंट एंड सब्सक्राइब टू मै चैनल पकदल का वन सल क्लिक सो दट ना प्रति वीडियो नोटिफिकेशन फस्ट बरते वीडियो नोड़बू अंत हेल्ता निम्न नेक्स्ट वो इंटरेस्टिंग वीडियो सिक्ती सो वांडल एंड चेक केयर मिसेस ब्लेसेस थैंक यू सो मच बाय बाय लॉट्स ऑफ लव यू ऑल लव यू लव यू बाय बाय.